ಮತಾಂತರ ನಿಷೇಧ ಕಾಯ್ದೆ ಚರ್ಚೆ ಆಗುವಾಗ ನೀವು ಗೈರಾಜರಾದ್ರಿ. ಸಿದ್ದರಾಮಯ್ಯ ಒಬ್ಬರೇ ಮಾತಾಡಬೇಕಾಯ್ತು. ನಾನು ಏನು ಮತಾಂತರ ಕಾಯ್ದೆ ಮಾಡಬೇಡ, ನನ್ನ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆ ನಾವೇನು ತೋರಿಸ್ಬೇಕು ನಾವು ತೋರಿಸಿದ್ದೇವೆ. ನಿಗದಿಯಾಗಿ ನಮ್ಮ ಕಾರ್ಯಕ್ರಮಗಳು ನಿಗದಿಯಾಗಿತ್ತು. ಕಾವೇರಿಗೆ ಹೋಗಿ ತಾಯಿ ಕಾವೇರಿಗೆ ಪೂಜೆ ಮಾಡಿ ಇಲ್ಲಿಗೆ ಹಿಂಗೆ ಬಂದು ನಿಮ್ಮ ಹತ್ರ ಬಂದು ನಿಮ್ಮ ಪೂಜೆ ಮಾಡ್ತಾ ಇದ್ದೀವಿ. ಈಗ ಹಂಗೆ ಕಾವೇರಿಗೆ ಹೋಗಿ ಪೂಜೆ ಮಾಡಿಬಿಟ್ಟು ಅಲ್ಲಿಂದ ನಿಗದಿಯಾಗಿತ್ತು ಆ ಕಾರ್ಯಕ್ರಮ. ಈಗ ಯಾರ ಸಮಾಧಾನ ಇದೆಯೋ ಸಮಾಧಾನ ಇಲ್ಲೋ ಅನ್ನೋದು ಒಬ್ಬ ನೀವೇನೇನೋ ಹುಟ್ಟಿಸ್ಕೊಳ್ತಾ ಇದ್ರಿ, ಬಹಳ ಸಂತೋಷ. ಇದು ಇಡೀ ನಮ್ಮ ಪಕ್ಷದ ಕಾರ್ಯಕ್ರಮ, ಎಲ್ಲಾ ಪಕ್ಷಕ್ಕೂ ಆಹ್ವಾನ ಕೊಟ್ಟಿದ್ದೇವೆ. ನಾನು ಶಾಸಕರು ಶಾಸಕಾಂಗ ಪಕ್ಷದ ಎಲ್ಲ ನಾಯಕರಿಗೂ ಕೂಡ ಮಾಡಿದ್ದೇವೆ. ಈ ಲೋಗು ಕೂಡ ನೋಡಿ, ಪಕ್ಷಾತೀತವಾಗಿ ಈ ಹೋರಾಟ ಇವತ್ತು ಹೊರಗಡೆ ಬಂದಿದೆ. ನೋಡಿಯಪ್ಪ, ಟೈಮಿಂಗ್ ಇಸ್ ಇಂಪಾರ್ಟೆಂಟ್. ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಹೋರಾಟ ಯಾವುದು ನಾನು ತಪ್ಪು ಅಂತ ನಾನು ಹೇಳಲಿಕ್ಕೆ ಅಂತಾ ಇಲ್ಲ. ಯಾವ ದಿನ ಏಂತಕ್ಕೆ ಟೈಮ್ ಕೂಡ ಇಲ್ಲಿ ಬಹಳ ಮುಖ್ಯ. ಸರ್ಕಾರದಲ್ಲಿ ನಾವು ಫುಲ್ ರೆಸಲ್ಯೂಷನ್ ಮಾಡಿದೀವಿ. ಇಡೀ ಪಕ್ಷ ಭೇದ ಬಂತು. ನಾವು ಮುಖ್ಯಮಂತ್ರಿ ಕೊಟ್ಟಿದ್ದಂತ ನಿರ್ಣಯನ ನಾವೆಲ್ಲ ಅನುಮೋದಿಸಿದ್ದೇವೆ. ಅದಾದ್ಮೇಲೆ ಅದಕ್ಕಿಂತ ದೊಡ್ಡದೇನಿದೆ, 224 ಶಾಸಕರ ಪ್ರತಿನಿಧಿಗಳು ನಿಂತ್ಕೊಂಡು ನೀವು ಯಾರು ಓಟ್ ಹಾಕಿದ್ದೀರಿ ಗೆಲ್ಸಿದ್ದೀರಿ ಅವರೆಲ್ಲ ಸೇರಿ ಒಪ್ಕೊಂಡಿದ್ದಾರೆ, ಒಪ್ಕೊಂಡು ಅದರ ತೀರ್ಮಾನ ಆಗಿದೆ. ಈಗಾಗಲೇ ಜನ ವಹಿವಾಟು ವ್ಯವಹಾರ ಬದುಕು ವ್ಯಾಪಾರ ಎಲ್ಲ ಸತ್ತೋಗಿದ್ದಾರೆ. ಜನಕ್ಕೆ ನಾವು ಏನೋ ಒಂದು ತೀರ್ಮಾನ ಮಾಡಕ್ ಹೋಗಿ ಅವರ ಬದುಕನ್ನ ಹಾಳು ಮಾಡಬಾರ್ದು. ಮಾಡಿ ನಾನೇನು ಅವ್ರು ಹೋರಾಟ ಮಾಡೋದ ನಾವ್ಯಾರು ಇಲ್ಲ ಅಂತಲ್ಲ. ಯಾವತ್ತು ಏನು ಎತ್ತ ಜೀವನ ಬದುಕಿನಲ್ಲಿ ಅವರು ಸಂತೋಷ ಎಲ್ಲರೂ ಬದುಕುತ್ತೆ ಅನ್ನೋದು ಸಂತೋಷವಾಗಿರಬೇಕು. ವ್ಯವಹಾರ ನಡೆಕೊಟ್ಟು ವಹಿವಾಟು ನಡೀಬೇಕು ಅಂತೇಳಿ ಗಾಬ್ರಿ ಹುಡ್ಸ್ ಮಾಡುವಂತದ್ದಲ್ಲ. ಸದ್ಯಕ್ಕೆ ನಾನು ಅವ್ರವ್ರು ಬಿಟ್ಬಿಟ್ಟಿದ್ದೇನೆ. ಸರ್ಕಾರದ ಉತ್ತರ ಕೊಡ್ತದೆ, ನಾನು ಉತ್ತರ ಕೊಡೋದಲ್ಲ. ಇಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗವರ್ಮೆಂಟ್ ಕೊಡಕ್ಕೆ. ನಾವು ಅದಕ್ಕೆ ಏನ್ ಬೆಂಬಲ ಕೊಡಬೇಕು, ನಾವು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದೀವಿ. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.